ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀಲಕ್ಷ್ಮಿ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ನ. ಇವತ್ತು ನಾನು ಹೋಮ್ ಮೇಡ್ ಮಯೋನೀಸ್ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಹೋಮ್ ಮೇಡ್ ಮಯೋನೀಸ್ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಫಸ್ಟ್ಗೆ ನಾನೊಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಕಪ್ ಅಷ್ಟು ಆಗುತ್ತೆ ನಿಮಗೆ ಒಂದು ಮೊಟ್ಟೆ. ಹಾಗೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ, ಮೊಟ್ಟೆ, ಆಮೇಲೆ ಒಂದು ಸ್ಪೂನ್ ಹಾಕಿ ಸಕ್ಕರೆನ, ಒಂದು ಸ್ಪೂನ್ ಸಕ್ಕರೆ, ಒಂದು ಮೊಟ್ಟೆ, ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು, ಮತ್ತು ಬೆಳ್ಳುಳ್ಳಿನೂ ಒಂದು ಸ್ಪೂನಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ, ನೀವು ಜಾಸ್ತಿ ಹಾಕಬಾರ್ದು ಬೆಳ್ಳುಳ್ಳಿನ. ಪೆಪ್ಪರು ಅಷ್ಟೇ, ಕ್ರಷ್ ಮಾಡು ಹಾಕ್ಬೋದು, ಇಲ್ಲಾಂದರೆ ಪೌಡರ್ ಹಾಕ್ಕೋಬೋದು. ಇಲ್ಲಿ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಮೊಟ್ಟೆ, ಆಮೇಲೆ ನಿಂಬೆಹಣ್ಣಿನ ರಸನ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ರಸ ಹಾಕ್ಕೊತಾ ಇದ್ದೀನಿ. ಒಂದೆರಡರಿಂದ ಮೂರು ಸ್ಪೂನ್ ಬರುತ್ತೆ, ಎರಡು ಸ್ಪೂನಷ್ಟು ಒಂದು ಹಾಫ್ ಲೆಮನ್ ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 50 ml ಆಯಿಲ್ ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆನೇ ಅದು. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಒಂದು 4 ರೌಂಡ್ ರುಬ್ಕೊಂಬಂದರೆ ಸ್ವಲ್ಪ ತೆಳು ಇರುತ್ತೆ ನೋಡಿ, ಈ ಥರ ಬರುತ್ತೆ. ರುಬ್ಬಬೇಕು ಚೆನ್ನಾಗಿ, ಎಷ್ಟು ನಾವು ರುಬ್ತೀವೋ ಅಷ್ಟು ಗಟ್ಟಿಯಾಗಿ ಬರುತ್ತೆ. ಆಮೇಲೆ ಉಳಿದಿರೋದು ಆಯಿಲು ಮತ್ತೆ ಅರ್ಧ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. 2-3 ಸಾರಿ ಹಾಕಬೇಕು ಆಯಿಲು, ಆವಾಗ ನಿಮಗೆ ಗಟ್ಟಿಯಾಗಿರೋ ಮಯೋನೀಸ್ ಬರುತ್ತೆ ನೋಡಿ. ಮತ್ತೆ ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ, ಈ ಥರ ಗಟ್ಟಿಯಾಗಿ ಬರುತ್ತೆ. ನೀವು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತೊಗೊಳೋದಕ್ಕಿಂತ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು, ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ನೋಡಿ. ಇದನ್ನು ನಾನು ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ. ಹೋಮ್ ಮೇಡ್ ಎಗ್ ಮಯೋನೀಸ್ ರೆಡಿ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದರಲ್ಲಿ ಸ್ಯಾಂಡ್ವಿಚ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಯಾಂಡ್ವಿಚ್ ಮಾಡೋದನ್ನು ಇನ್ನೊಂದು ರೆಸಿಪಿಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.